ಸಿನಿಮಾಗಳ ಅಬ್ಬರ ಶುರುವಾಗಿದೆ. ಡಿಸೆಂಬರ್ ಅಂತ್ಯದಲ್ಲಿ ಬಿಗ್ ಬಿಗ್ ಸಿನಿಮಾಗಳು ತೆರೆಗೆ ಬರ್ತಾ ಇವೆ. ಇಲ್ಲಿ ಪೈಪೋಟಿ ಜೋರಾಗಿದೆ. ಹಿಂದೆಂದು ಕಾಣದಂತ ಒಂದು ಸ್ಟಾರ್ ವಾರ್ ನಡೀತಾ ಇದೆ. ಅದು ಇಬ್ಬರು ಸೂಪರ್ ಸ್ಟಾರ್ಗಳ ನಡುವೆ, ಇಬ್ಬರು ಸೂಪರ್ ಸ್ಟಾರ್ ನಿರ್ದೇಶಕರುಗಳ ನಡುವೆ ಕೂಡ ನಡೀತಾ ಇದೆ. ಹಾಗಾದರೆ ಇಲ್ಲಿ ಯಾರು ಗೆಲ್ತಾರೆ? ಒಂದು ಕಡೆ ಡಂಕಿ ರಾಜ್ಕುಮಾರ್ ಹಿರಾನಿ, ಇನ್ನೊಂದು ಕಡೆಯಲ್ಲಿ ಸಲಾರ್ ಮೂಲಕ ಪ್ರಶಾಂತ್ ನೀಲ್. ಶಾರುಖ್ ಖಾನ್ ವರ್ಸಸ್ ಪ್ರಭಾಸ್. ಶಾರುಖ್ ಖಾನ್ ಕಿಂಗ್ ಖಾನ್ ಬಾದ್ಶಾ ಅಭಿಮಾನಿಗಳ ಪ್ರೀತಿಯ ಬಿಗ್ ಸ್ಟಾರ್. ಹಾಗೇನೆ ಇನ್ನೊಂದು ಕಡೆ ಸಲಾರ್ ಮೂಲಕ ಪ್ಯಾನ್ ಇಂಡಿಯಾ ಸ್ಟಾರ್ ಪ್ರಭಾಸ್, ಬಾಹುಬಲಿಯಿಂದ ಭಾರತೀಯರ ಮನಗೆದ್ದ ನಟ. ಇವರಿಬ್ಬರ ನಡುವಿನ ಪೈಪೋಟಿಯಲ್ಲಿ ಗೆಲ್ಲೋದ್ಯಾರು? ಒಂದು ಕಡೆಯಲ್ಲಿ ನಾರ್ತ್ ಅಂತ ಕರೆಸ್ಕೊಳ್ಳೋ, ಸೌತ್ ಅಂತ ಕರೆಸ್ಕೊಳ್ಳೋ ವಾರ್ ಯಾವಾಗಲೂ ಚಾಲ್ತಿಯಲ್ಲಿರುತ್ತೆ. ಇಲ್ಲೂ ಒಂದು ಕಡೆ ಅದೇ ರೀತಿಯಲ್ಲಿ, ಆದರೆ ಸಿನಿಮಾ ವಾರ್ ಅಷ್ಟೇ ಇದು. ಇಲ್ಲಿ ಯಾವುದೇ ರೀತಿ ಬೇರೆ ವಾರ್ ಹೇಳ್ತಾ ಇಲ್ಲ. ಇಲ್ಲಿ ಶಾರುಖ್ ಖಾನ್ ಒಂಥರ ನಾರ್ತಿಂದ ಬರ್ತಾ ಇದ್ರೆ, ಇಲ್ಲಿ ಸೌತಿಂದ ಪ್ರಭಾಸ್ ಬರ್ತಾ ಇದ್ರೆ, ಯಾಕೆಂದ್ರೆ ನಿರ್ದೇಶಕ ನಟ ಇಬ್ಬರು ಸೌತ್ನವರು, ಮತ್ತೊಂದು ಕಡೆ ಆ ಕಡೆ ನಟ ನಿರ್ದೇಶಕ ಇಬ್ಬರು ಕೂಡ ನಾರ್ತ್ನವರು. ಹಾಗಾಗಿ ಇದು ಮೊದಲ ಪೈಪೋಟಿ ಏನೂ ಅಲ್ಲ, ಈ ಪೈಪೋಟಿ ಹಿಂದೆ ಕೂಡ ನಡೆದಿತ್ತು. ಹಾಗಾದರೆ ಈಗಿನ ಪೈಪೋಟಿ ಗೆಲ್ಲೋರು ಯಾರು, ಹಿಂದಿನ ಪೈಪೋಟಿ ಯಾವುದು, ಈ ಎಲ್ಲ ಡೀಟೇಲ್ಸ್ ಇಲ್ಲಿದೆ. ಇದು 2018ಕ್ಕೆ ಹೋದರೆ KGF ಚಾಪ್ಟರ್ 1 ರಿಲೀಸ್ ಆಗಿತ್ತು. ಅದೇ ದಿನ ಝೀರೋ ಸಿನಿಮಾ ರಿಲೀಸ್ ಆಗಿತ್ತು. ಯಾರೂ ಕೂಡ ನಿರೀಕ್ಷೆಯೂ ಮಾಡಿರಲಿಲ್ಲ. ರಾಕಿಂಗ್ ಸ್ಟಾರ್ ಯಶ್ ಕೂಡ ಹೇಳಿದರು, ನಾನು ಶಾರುಖ್ ಖಾನ್ ಫ್ಯಾನ್, ಅವರೆದುರು ಸಿನಿಮಾ ರಿಲೀಸ್ ಆಗ್ತಿದೆ ಅಂತ ಹೇಳಿದರೆ ನಾನು ಅವ್ರ ಸಿನಿಮಾನ ನೋಡ್ತೀನಿ ಅಂತೇಳಿ. ಇಲ್ಲಿ ಅದ್ಭುತವಾದಂಥ ಸಿನಿಮಾ ಆಗಿತ್ತು. KGF ಚಾಪ್ಟರ್ 1 ದೊಡ್ಡ ಸಕ್ಸಸ್ಸನ್ನು ಪಡ್ಕೊಳ್ತು. ಪ್ಯಾನ್ ಇಂಡಿಯಾ ಸ್ಟಾರ್ ಆಗೋದಕ್ಕೆ ಯಶ್ ಕೂಡ ಆ ಸಿನಿಮಾದಿಂದ ಮೊದಲ ಹೆಜ್ಜೆಯನ್ನು ಇಟ್ಟರು. ಪ್ಯಾನ್ ಇಂಡಿಯಾ ಸೂಪರ್ ಸ್ಟಾರ್ ಆದರೂ KGF ಚಾಪ್ಟರ್ 2 ಮೂಲಕ. ಇನ್ನು ಶಾರುಖ್ ಖಾನ್ ಅವರ ಝೀರೋ ಸಿನಿಮಾ ಸೋತ್ ಹೋಯಿತು. ಈ ಝೀರೋ ಸಿನಿಮಾದಲ್ಲಿ ದೊಡ್ಡ ತಾರಾಗಣನೇ ಇತ್ತು. ಶಾರುಖ್ ಜೊತೆ ಅನುಷ್ಕಾ ಇದ್ದರು, ಕತ್ರಿನಾ ಇದ್ದರು, ಅಭಯ್ ಡಿಯೋಲ್ ಇದ್ದರು, ಆರ್ ಮಾಧವನ್ ಕೂಡ ಇದ್ದರು. ಒಂದು ದೊಡ್ಡ ಸಿನಿಮಾ, ಆನಂದ್ ಎಲ್ ರಾಯ್ ನಿರ್ದೇಶನ ಮಾಡಿದರು. ಈ ಸಿನಿಮಾ ಸೋತ್ ಹೋಯಿತು, KGF ಚಾಪ್ಟರ್ 1 ಗೆಲ್ತು. ಈ ಮೂಲಕ ಯಶ್ ಹಾಗೆಯೇ ಪ್ರಶಾಂತ್ ನೀಲ್ ಅಲ್ಲಿ ಮೊದಲಿಗೆ ಎದುರಾಗಿದ್ದರು. ಈಗ ಮತ್ತೊಮ್ಮೆ ಯಶ್ ವರ್ಸಸ್ ಪ್ರಶಾಂತ್ ನೀಲ್. ಅವರು ಡಂಕಿಯ ಜೊತೆ ಬಂದಿದ್ದಾರೆ, ಇವರು ಸಲಾರ್ ಮೂಲಕ ಬಂದಿದ್ದಾರೆ. ಇಲ್ಲಿ ಡಂಕಿ ಅಂತ ಬಂದಾಗ ಒಬ್ಬ ಬಿಗ್ ಸೂಪರ್ ಸ್ಟಾರ್ ನಿರ್ದೇಶಕರ ಸಿನಿಮಾ ಇದು, ರಾಜ್ಕುಮಾರ್ ಹಿರಾನಿ. ಅವರ ಸಿನಿಮಾಗಳು ಹಾಗೆ ಪ್ರಶಾಂತ್ ನೀಲ್ ಸಿನಿಮಾಗಳನ್ನು ಕೂಡ ಇಬ್ಬರು ಸೂಪರ್ ಸ್ಟಾರ್ ನಿರ್ದೇಶಕರು. ರಾಜ್ಕುಮಾರ್ ಹಿರಾನಿ ಸಿನಿಮಾಗಳು ಕೂಡ ಪ್ರತಿಯೊಂದು ಕೂಡ ಬ್ಲಾಕ್ ಬಸ್ಟರ್ ಆಗ್ತಾ ಬಂದಿವೆ. ಇನ್ನೊಂದು ಕಡೆ ಪ್ರಶಾಂತ್ ನೀಲ್ ಅವರ ಸಿನಿಮಾಗಳು ಕೂಡ ಬ್ಲಾಕ್ ಬಸ್ಟರ್ ಆಗ್ತಾ ಬಂದಿವೆ. ಇಲ್ಲಿ ಪ್ರಶಾಂತ್ ನೀಲ್ ಮಾಡಿರುವಂಥ ಸಿನಿಮಾಗಳು 2014ರಲ್ಲಿ ಉಗ್ರಂ ಮಾಡಿದರು, ಇದು ಸೂಪರ್ ಹಿಟ್ ಆಯಿತು. ಅದಾದ ನಂತರ KGF ಚಾಪ್ಟರ್ 1, ಇದು ಬ್ಲಾಕ್ ಬಸ್ಟರ್. 2022ರ KGF ಚಾಪ್ಟರ್ 2 ಕೂಡ ಬ್ಲಾಕ್ ಬಸ್ಟರ್ ಆಯಿತು. ಇನ್ನೊಂದು ಕಡೆ ಈಗ ಸಲಾರ್ ಬಂದಿರೋದು ಡಂಕಿಗೆ ಎದುರಾಗಿ. ಇವರ ಅಷ್ಟು ಸಿನಿಮಾಗಳು ಸೂಪರ್ ಹಿಟ್ಟು, ಬ್ಲಾಕ್ ಬಸ್ಟರು. ಇನ್ನೊಂದು ಕಡೆ ರಾಜ್ಕುಮಾರ್ ಹಿರಾನಿಯನ್ನು ಕಮ್ಮಿನ, ಇವರ ಮೊದಲ ಸಿನಿಮಾನೇ ಬ್ಲಾಕ್ ಬಸ್ಟರ್ ಮುನ್ನಾಬಾ MBBS. ಮುಂದಿನದ್ದು ಲಗೇರಹೋ ಮುನ್ನಾಬಾಯ್ ದೊಡ್ಡ ಸಕ್ಸಸ್ ಅಲ್ಲದೇ ಇದ್ರೂ ಕೂಡ ಒಂದು ಆವರೇಜ್ ಸಿನಿಮಾ. ಮತ್ತೊಂದು 3 Idiots, ಇದು ಬ್ಲಾಕ್ ಬಸ್ಟರ್, 2009ರಲ್ಲಿ ಬಂದಿತ್ತು. PK ಸಿನಿಮಾ 2014ರಲ್ಲಿ ಬಂದಿತ್ತು, ಮತ್ತೊಂದು ಬಿಗ್ ಬ್ಲಾಕ್ ಬಸ್ಟರ್. ಇದು ಸಂಜು 2018ರಲ್ಲಿ ಬಂತು, ಮತ್ತೊಂದು ಸೂಪರ್ ಹಿಟ್ ಸಿನಿಮಾ ಇದು. ಇನ್ನು ಡಂಕಿ ಈಗ ಬರ್ತಾ ಇದೆ. ಅಂದರೆ ಇಬ್ಬರು ನಿರ್ದೇಶಕರ ಈ ಕೆರಿಯರ್ ನೋಡ್ತಾ ಇದ್ರೆ, ಕೆರಿಯರ್ ಗ್ರಾಫ್ ನೋಡ್ತಾ ಇದ್ರೆ, ಒಂದಕ್ಕಿಂತ ಮತ್ತೊಂದು ಸಿನಿಮಾ ನೆಕ್ಸ್ಟ್ ಲೆವೆಲ್. ಹಾಗಾಗಿ ಇಲ್ಲಿ ಪೈಪೋಟಿ ಕೇವಲ ಶಾರುಖ್ ಮತ್ತು ಪ್ರಭಾಸ್ ನಡುವೆ ಅಲ್ಲ, ನಿಜವಾದ ಪೈಪೋಟಿ ಇರೋದು ಇಲ್ಲಿ ಇಬ್ಬರು ಸೂಪರ್ ಸ್ಟಾರ್ ನಿರ್ದೇಶಕರ ನಡುವೆ. ರಾಜ್ಕುಮಾರ್ ಹಿರಾನಿ ಪ್ರತಿ ಸಿನಿಮಾಗೂ ತಮ್ಮ ಜಾನರ್ ಸ್ಟೈಲ್ ಎಲ್ಲವನ್ನು ಬದಲಾಯಿಸ್ತಾ ಬರ್ತಾರೆ. ಇನ್ನೊಂದು ಕಡೆ ಸೇಮ್ ಜಾನರಲ್ಲಿ ಸೂಪರ್ ಡೂಪರ್ ಹಿಟ್ ಬ್ಲಾಕ್ ಬಸ್ಟರ್ ಕೊಡ್ತಾ ಬರ್ತಾರೆ ಪ್ರಶಾಂತ್ ನೀಲ್. ಹಾಗಾಗಿ ಇನ್ನು ಕಲೆಕ್ಷನ್ ಹಾಗೆಯೇ ಬಾಕ್ಸ್ ಆಫೀಸ್ ಕಿಂಗ್ ಯಾರು ಅಂತ ನೋಡೋದಾದರೆ, ಇಲ್ಲಿ ಶಾರುಖ್ ಖಾನ್ ಈ ವರ್ಷನೇ, ಕೇವಲ ಈ ವರ್ಷದಲ್ಲೇ ಜವಾನ್ ಪಠಾಣ್ ಮೂಲಕ 1,000 ಕೋಟಿ ಬಾಚಿದ್ರೆ, ಪ್ರಭಾಸ್ ಹೇಳ್ತಾರೆ ಅದನ್ನು ನಾನು ಬಹಳ ಹಿಂದೆಯೇ ಒಂದೇ ಸಿನಿಮಾದಲ್ಲಿ 2,000 ಕೋಟಿ ಬಾಚಿದ್ದೀನಿ ಅಂತ. ಸೊ ಬಾಹುಬಲಿ ದಿ ಬಿಗಿನಿಂಗ್, ಹಾಗೆ ಬಾಹುಬಲಿ ಪಾರ್ಟ್ 2ನಲ್ಲಿ ಒಂದೇ ಸಿನಿಮಾದಲ್ಲಿ 2,000 ಕೋಟಿಯನ್ನು ಪ್ರಭಾಸ್ ಬಾಚಿದ್ರು. ಹಾಗಾಗಿ ಇಲ್ಲಿ ಸೌತ್ ವರ್ಸಸ್ ನಾರ್ತ್ ಒಂದು ಕಡೆ ಆದರೆ, ಇನ್ನೊಂದು ಕಡೆಯಲ್ಲಿ ಇಬ್ಬರು ಸೂಪರ್ ಸ್ಟಾರ್ಗಳ ನಡುವಿನ ಒಂದು ದೊಡ್ಡ ಫ್ಯಾನ್ ಬೇಸ್ಗೆ ಇರುವಂಥ ಒಂದು ಇಷ್ಟ, ಯಾರು ಸಿನಿಮಾ ಸೂಪರ್ ಹಿಟ್ ಆಗುತ್ತೆ. ಈಗಾಗಲೇ ಪ್ರಭಾಸ್ ಫ್ಯಾನ್ಸ್ ಅಂತೂ ಹೈದರಾಬಾದ್ನ ಹಾಗೇ ವಿಶಾಖಪಟ್ಟಣಂ ಎಲ್ಲ ಕಡೆ ನಡು ರಾತ್ರಿಯಿಂದಲೇ ಶೋಗಳನ್ನು ನೋಡ್ತಾ ಎಂಜಾಯ್ ಮಾಡ್ತಾ ಇದ್ದಾರೆ. ತಮ್ಮ ಸೂಪರ್ ಸ್ಟಾರ್ ಸಿನಿಮಾ ಯಾವ ಕಾರಣಕ್ಕೂ ಸೋಲೋದಕ್ಕೆ ಬಿಡೋದಿಲ್ಲ ಅಂತ. ಬಟ್ ಇಲ್ಲಿ
ಎರಡು ರೀತಿ ಈ ಸಿನಿಮಾಗಳಲ್ಲಿ ಒಂದೇ ರೀತಿಯಾಗಿ ಸಿನಿಮಾ ಗೆಲುವು ನಿರ್ಧಾರ ಆಗೋದಿಲ್ಲ. ರಾಜ್ಕುಮಾರ್ ಹಿರಾನಿ ಸಿನಿಮಾ ಎಂತರ ಸ್ಲೋ ಕಿಕ್ ನಿಧಾನಕ್ಕೆ ಇದು ಅದರ ಕಿಕ್ಕನ್ನು ಹೆಚ್ಚಿಸ್ಕೊಳ್ತಾ ಬರುತ್ತೆ. ಅವರ ಯಾವ ಸಿನಿಮಾಗಳು ನೋಡಿದರೂ ಕೂಡ ಇದು ಲಾಂಗ್ ರನ್ ಸಿನಿಮಾಸು, ಇದು 100 ಡೇಸ್, 50 ಡೇಸ್ ಈ ಥರ ಓಡುತ್ತೆ, ಒಳ್ಳೆ ಕಲೆಕ್ಷನನ್ನು ನಿರಂತರವಾಗಿ ಮಾಡ್ತಾ ಬರುತ್ತೆ. ಆದರೆ ಪ್ರಶಾಂತ್ ನೀಲ್ ಸಿನಿಮಾ ನೋಡೋದಾದರೆ ಇದು ಒಂಥರ ಎಲಿವೇಷನ್ ಸೀನ್ ಥರ. ಪ್ರಶಾಂತ್ ನೀಲ್ ಅವರ ಎಲಿವೇಷನ್ ಸೀನ್ ಹೇಗಿರುತ್ತೋ ಒಂದು ಸಾರಿ ಎತ್ತರಕ್ಕೆ ತೊಗೊಂಡೋಗ್ಬಿಡುತ್ತೆ. ಹಾಗೆಯೇ ಪ್ರತಿ ಸಿನಿಮಾ ಮೊದಲ ವಾರ ಎರಡು ವಾರದಲ್ಲೇ ಅದು 500 ಕೋಟಿ 1000 ಕೋಟಿವರೆಗೂ ಹೋಗ್ಬಿಡುತ್ತೆ. ಅಂದರೆ ಆ ರೀತಿ ಥಿಯೇಟ್ರ್ಗೆ ಜನರನ್ನು ತುಂಬಿಸುವಂಥ ಶಕ್ತಿ ಪ್ರಶಾಂತ್ ನೀಲ್ ಅವರ ಸಿನಿಮಾ ಸ್ಟೈಲ್ಗೆ ಮೇಕಿಂಗ್ಗೆ ಇದೆ. ಹಾಗಾಗಿ ಮೊದಲ ಎರಡು ವಾರದಲ್ಲೇ ಡಿಸೈಡ್ ಆಗುತ್ತೋ ಡಂಕಿ ಬ್ಲಾಕ್ಬಸ್ಟರೋ ಇಲ್ಲಾಂದರೆ ಈ ಕಡೆಯಲ್ಲಿ ಸಲಾರ್ ಬ್ಲಾಕ್ಬಸ್ಟರ್ ಅಂತ. ಈ ಫೈಟಲ್ಲಿ ಯಾರು ಗೆಲ್ತಾರೆ, ಶಾರುಖ್ ಖಾನ ಪ್ರಭಾಸ, ರಾಜ್ಕುಮಾರ್ ಹಿರಾನಿನ ಪ್ರಶಾಂತ್ ನೀಲ, ನಾರ್ಥಾ ಸೌತಾ ಅನ್ನೋದು ಬೇಡ. ಆದರೆ ಇಬ್ಬರು ಎರಡೂ ಕೂಡ ಪ್ಯಾನ್ ಇಂಡಿಯಾ ಸಿನಿಮಾಸು, ಯಾವ ಸಿನಿಮಾ ಗೆಲ್ಲುತ್ತೆ ಯಾವುದು ಬ್ಲಾಕ್ಬಸ್ಟರ್ ಆಗುತ್ತೆ. ಈಗಾಗಲೇ ಪಿ ವಿ ಆರ್ ಆಗಿ ಐನಾಕ್ಸ್ ಮಿರಾಜ್ ಇವು ಸಲಾರ್ಗೆ ಶೋಸನ್ನು ಕೊಡ್ತಾ ಇಲ್ಲ ಅನ್ನುವ ಕಾರಣಕ್ಕೆ ಸಲಾರ್ ಟೀಮ್ ರೊಚ್ಚಿಗೆದ್ದು ನಾವು ಅದರಲ್ಲಿ ರಿಲೀಸ್ ಮಾಡೋದಿಲ್ಲ ಅಂಥೇಳಿ ನಿರ್ಧಾರ ಮಾಡಿದ್ರು. ಆದರೆ ಈಗೆಲ್ಲವೂ ಕ್ಲಿಯರ್ ಆಗಿದೆ, ಸಲಾರ್ ದೊಡ್ಡ ಸಿನಿಮಾ ಅದಕ್ಕೆ ಅವಕಾಶ ಕೊಡ್ತೀವಿ ಅಂಥೇಳಿ ಈಗಾಗಲೇ ಅವರು ಟ್ವೀಟ್ ಕೂಡ ಮಾಡಿದರು. ಹಾಗಾಗಿ ಈ ಎರಡೂ ಸಿನಿಮಾಗಳ ನಡುವಿನ ಪೈಪೋಟಿಯಲ್ಲಿ ಗೆಲ್ಲೋದ್ಯಾರು ಅನ್ನುವ ಪ್ರಶ್ನೆ ಈಗ ಎಲ್ರಿಗೂ ಕಾಡ್ತಾ ಇದೆ.